ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ಗೆಳೆಯರೇ ತಮ್ಮ ಸ್ನೇಹಿತನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ಹಳೆ ಹುಬ್ಬಳ್ಳಿಯ ಅಜ್ಮೀರ ನಗರ ಹೊಸ ಟವರ್ ಬಳಿ ನಡೆದಿದೆ. ಅಂದಹಾಗೆ ರಸ್ತೆಯ ಮೇಲೆ ಹೊರಟಿದ್ದಂತಹ ಮುಸ್ತಾಕ ಅಲಿ ಅತ್ತಾರ ಎನ್ನುವ ಯುವಕನಿಗೆ ತೌಸಿಫಾ ಎನ್ನುವ ಯುವಕ ಹಾಗೂ ಇನ್ನೊಬ್ಬ ಸೇರ್ಕೊಂಡು ಹಿಂದಿನಿಂದ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಇದರಿಂದ ಗಂಭೀರವಾಗಿ ಗಾಯಗೊಂಡ ಯುವಕನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಈ ಘಟನೆಗೆ ಹಣಕಾಸು ವಿಚಾರ ಕಾರಣ ಎನ್ನಲಾಗಿದ್ದು ಚಾಕು ಹಾಕಿದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಈ ಸಂಬಂಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹರಿಯಾಣ ಮುಖ್ಯಮಂತ್ರಿ ವಿರುದ್ಧ ಪ್ರತಿಭಟನೆ ನಡೆಸಲು ಬಂದ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಅಶ್ರುವಾಯು ಸಿಡಿಸಿದ ಪರಿಣಾಮ ಹಲವು ಮಹಿಳೆಯರು ಗಾಯಗೊಂಡಿದ್ದಾರೆ. ಸದ್ಯ ಕೋವಿಡ್-19 ಆಸ್ಪತ್ರೆ ಉದ್ಘಾಟನೆ ಮಾಡಲು ಮುಖ್ಯಮಂತ್ರಿ ಮನೋಹರ್ ಲಾಲ್ ಕಟ್ಟರ್ ಹಿಸಾರ್ಗೆ ತೆರಳಿದ್ರು. ಇದನ್ನು ವಿರೋಧಿಸಿ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯ ರೈತರು ಆಗಮಿಸಿದ್ರು. ಏನೋ ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಮುಂದಾಗಿರುವ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬೆಳಗ್ಗೆ ಪ್ರಾರಂಭವಾದ ಪ್ರತಿಭಟನೆಯಲ್ಲಿ ಅನೇಕ ಮಹಿಳಾ ರೈತರು ಗಾಯಗೊಂಡಿದ್ದಾಗಿ ತಿಳಿದು ಬಂದಿದ್ದು ಅದರ ವಿಡಿಯೋ ತುಣುಕು ವೈರಲ್ ಆಗಿದೆ. ಇನ್ನು ಮಹಿಳೆಯೋರ್ವಳ ತಲೆಗೆ ಗಂಭೀರವಾದ ಗಾಯವಾಗಿದ್ದು ತಕ್ಷಣವೇ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೊತೆಗೆ ಉದ್ವಿಗ್ನತೆ ವೇಳೆ ಮಹಿಳಾ ಪೊಲೀಸ್ ಸಿಬ್ಬಂದಿಯೂ ಕೂಡ ಗಾಯಗೊಂಡಿದ್ದಾರೆ. बस करो बस करो. देख देख आगे भी देख लिया लग गया. उस साइड आ जाओ उस साइड आ जाओ. और ज्यादा आ रहे हैं पीछे. पुलिस के द्वारा पत्थरबाजी की जा रही देख सकते हैं आप किसानों के ऊपर. देखिए काफी भारी पुलिस बल है. काफी भारी पुलिस बल है आप देख सकते. पुलिस और किसानों के बीच आमने सामना. ये परवाह नहीं करते कितनी भी पीछे हो जाओ. हमने पत्थर उठा लिए पत्थर उठा लिए. बस करो बस करो. देख देख आगे भी देख लिया लग गया. उस साइड आ जाओ उस साइड आ जाओ. किसानों के ऊपर खुद पत्थरबाजी की जा रही है पुलिस के द्वारा. आप देख भी सकते हैं आप देख सकते हैं पुलिस के द्वारा पत्थरबाजी की जा रही देख सकते हैं आप किसानों के ऊपर. देखिए काफी भारी पुलिस बल है. देखिए काफी भारी पुलिस बल है आप देख सकते.
ಯಾವುದೇ ಸರ್ವೆ ನಡೆಸದೆ ಸರ್ಕಾರದಿಂದ ಬುಡಕಟ್ಟು ಸೋಲಿಗರಿಗೆ ನೀಡಿದ್ದ ಜಮೀನುಗಳಲ್ಲಿ ಆನೆಕಂದಕ ನಿರ್ಮಾಣ ಮಾಡಿರುವ ಆರೋಪ ಚಾಮರಾಜನಗರ ತಾಲೂಕಿನ ಹೊನ್ನೇಗೌಡನ ಹಳ್ಳಿಯಲ್ಲಿ ಕೇಳಿಬಂದಿದೆ. ಅಂದಹಾಗೆ 2001ರಲ್ಲಿ SC/ST ಕಾರ್ಪೊರೇಷನ್ ಜಮೀನು ಖರೀದಿಸಿ ಬುಡಕಟ್ಟು ಜನಾಂಗದ ಸೋಲಿಗರಿಗೆ ಹಂಚಿಕೆ ಮಾಡಲಾಗಿತ್ತು. ಪ್ರತಿ ರೈತ ಕುಟುಂಬಕ್ಕೆ 2 ಎಕರೆಯಂತೆ ಜಮೀನು ಹಂಚಿಕೆ ಮಾಡಲಾಗಿದೆ. ಆದರೆ ಸದ್ಯ ಯಾವುದೇ ಸರ್ವೆ ನಡೆಸದೆ ಅರಣ್ಯ ಇಲಾಖೆಯ ಜಮೀನು ಒತ್ತುವರಿಯಾಗಿದೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿ ಆನೆಕಂದಕ ನಿರ್ಮಾಣ ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಯಿಂದ ಸೋಲಿಗರಷ್ಟೇ ಅಲ್ಲದೆ ಇತರೆ ರೈತರ ಆತಂಕ ಎದುರಾಗಿದ್ದು ಅವರ ಜಮೀನುಗಳಲ್ಲೂ ಕೂಡ ಆನೆಕಂದಕ ನಿರ್ಮಾಣ ಮಾಡಲಾಗಿದೆ. ಇದರಿಂದ ಜಮೀನು ಕಳೆದುಕೊಳ್ಳುವ ಭೀತಿಯ ರೈತರಲ್ಲಿ ಮೂಡಿದೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಭುವನೇಶ್.